ನಮಗೆಲ್ಲ ಅಂಬರೀಷ್ ಅಣ್ಣ ಮತ್ತು ದರ್ಶನ್ ಅವರ ಸಂಬಂಧ ಹೇಗಿದೆ ಎಂದು ಅದು ಅಂಬರೀಷ್ ಅಣ್ಣ ನಿಧನ ಹೊಂದಿದ ದಿನ ಸಾಬೀತಾಗಿದೆ. ಅಂಬರೀಷ್ ಅವರ ನಿಧನದ ನಂತರ ಅಭಿಷೇಕ್ ಒಬ್ಬಂಟಿಯಾಗುತ್ತಾರೆ ಎಂಬ ಸುದ್ದಿ ಹರಡಿತ್ತು. ಆದರೆ ಸ್ಯಾಂಡಲ್ವುಡ್ ಅಲ್ಲಿ ಬಾಸ್ ಎನಿಸಿಕೊಂಡಿರುವ ದರ್ಶನ್ ಅವರು ಅಭಿಷೇಕ್ ಅವರಿಗೆ ಬೇಕಾದಂತಹ ಸಹಾಯ ಮಾಡ್ತೀನಿ ಎಂದು ಹೇಳಿಕೆ ನೀಡಿದ್ದಾರೆ. ಅಂಬರೀಷ್ ಅವರ ಮಗನಾದ ಅಭಿಷೇಕ್ ಅವರ ಮುಂದಿನ ಚಿತ್ರದಲ್ಲಿ ದರ್ಶನ್ ಅವರು ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಈಗ ತಾನೇ ಚಿತ್ರರಂಗದಲ್ಲಿ ಬೆಳೆಯುತ್ತಿರುವ ಅಭಿಷೇಕ್ ಅವರಿಗೆ ದರ್ಶನ್ ಅವರು ಬೆನ್ನೆಲುಬಾಗಿ ನಿಂತು ಅವರಿಗೆ ಬೇಕಾದಂತಹ ಎಲ್ಲಾ ಸಹಾಯ ಮಾಡುತ್ತಿದ್ದಾರೆ. ಅಭಿಷೇಕ್ ನಟಿಸುತ್ತಿರುವ ಅಮರ್ ಚಿತ್ರದಲ್ಲಿ ದರ್ಶನ್ ಅವರು ಯಾವ ಪಾತ್ರ ಮಾಡುತ್ತಾರೆ ಎಂಬುದು ಒಂದು ಕುತೂಹಲಕಾರಿ ವಿಷಯವಾಗಿದೆ. ಅವರ ಪಾತ್ರದ ಬಗ್ಗೆ ಮತ್ತು ಅವರು ಎಷ್ಟು ನಿಮಿಷ ಚಿತ್ರದಲ್ಲಿ ನಟಿಸುತ್ತಾರೆ ಎಂಬುದು ಆದಷ್ಟು ಬೇಗ ನಿರ್ದೇಶಕರು ಹೇಳಿಕೆ ಕೊಡುತ್ತಾರೆ. ಹೌದು, ಈ ವಿಷಯದ ಕುರಿತಾಗಿ ದರ್ಶನ್ ಎಲ್ಲಿಯೂ ಹೇಳಿಲ್ಲ. ಆದರೆ ಈ ಸುದ್ದಿ ಮಾತ್ರ ಗಾಂಧಿನಗರದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಇನ್ನು ಅಭಿಷೇಕ್ ಮತ್ತು ಅಮರ್ ಚಿತ್ರದ ನಿರ್ದೇಶಕರು ದರ್ಶನ್ ಅವರನ್ನು ಭೇಟಿ ಮಾಡಿರುವ ಫೋಟೋಗಳು ಸಖತ್ತಾಗಿ ವೈರಲ್ ಆಗಿವೆ. ಇದರಿಂದ ಗಾಂಧಿನಗರದಲ್ಲಿ ದೊಡ್ಡ ಗಾಸಿಪ್ ಶುರುವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಹೆಚ್ಚಿನ ಕನ್ನಡ ಚಿತ್ರಗಳ ಮಾಹಿತಿಗಾಗಿ KFI ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.